ಹಲೋ ಫ್ರೆಂಡ್ಸ್ ಬಿ ಎ ಒ ಎಕ್ಸಾಮ್ ಬರೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಆಲ್ ದಿ ಬೆಸ್ಟ್ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಫ್ರೆಂಡ್ಸ್ ನೋಡಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿದಕ್ಕೆ ಈಸ್ ದಿನ ನಾನು ಹೇಳಿದ ಕೇಳಿದ್ದಕ್ಕೆ ಆ್ಯಂಡ್ ಇನ್ಫ್ಯಾಕ್ಟ್ ಅದನ್ನು ಉಪಯೋಗ ತೊಗೊಂಡವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಆಮೇಲೆ ನೀವೇನೇನೆಲ್ಲ ಕಮೆಂಟ್ಸ್ ಎಲ್ಲ ಹಾಕಿದ್ರಿ ಅದರಿಂದ ಮತ್ತಷ್ಟು ನನ್ನ ಎನರ್ಜಿ ಇನ್ಕ್ರೀಸ್ ಆಗಿದೆ ಫ್ರೆಂಡ್ಸ್ ಮುಂಬರುವಂಥ ಪಿ ಡಿ ಒ ಎಕ್ಸಾಮ್ ಏನಿದೆ ಅದಕ್ಕೆ ಡೆಫಿನೆಟ್ಲಿ ನಾನು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಬೇರೆ ಬೇರೆ ಕ್ಲಾಸಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಆಫ್ ಆಫ್ಲೈನ್ ಕ್ಲಾಸಸ್ ಸಿಕ್ಕಾಪಟ್ಟೆ ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ನನಗೆ ಆನ್ಲೈನಲ್ಲಿ ಜಾಸ್ತಿ ಕ್ಲಾಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಬಟ್ ಎಷ್ಟು ಸಮಯ ಇದೆ ಅಷ್ಟು ಮಾಡಿದ್ದೀನಿ ಅದಕ್ಕೆ ಅವುಗಳನ್ನೆಲ್ಲ ನೋಡಿದ್ದಕ್ಕೆ ಆಮೇಲೆ ಇಷ್ಟಪಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅಫ್ಕೋರ್ಸ್ ನಾಳೆ ಡೆಫಿನೆಟ್ಲಿ ನೀವು ಎಕ್ಸಾಮ್ ಮುಗಿಸಿ ಬರಬೇಕಾದ್ರೆ ಕೀ ಆನ್ಸರ್ಸ್ನ ನಾನು ರೆಡಿ ಮಾಡಿರ್ತೀನಿ ಆ್ಯಂಡ್ ಕೀ ಆನ್ಸರ್ಸ್ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಡೋಂಟ್ ವರಿ ಅಬೌಟ್ ಇಟ್ ಇವತ್ತೇನು ಮಾಡಬೇಕು ಆರಾಮಾಗಿ ಊಟ ಮಾಡಿಕೊಡ್ರಿ ಆರಾಮಾಗಿ ಮಲ್ಕೊಂಬಿಡಿ ಓಕೆ ಏನೂ ಓದಕ್ಕೆ ಹೋಗಬೇಡ್ರಿ ಕೂಲ್ ಆ್ಯಂಡ್ ಆಗಿರಿ ಬೇಕು ಅಂದರೆ ನಿಮ್ಮ ಪೇರೆಂಟ್ಸ್ಗೆ ಫೋನ್ ಹಚ್ಚಿ ಅಥವಾ ನೀವು ಯಾರನ್ನ ಇಷ್ಟಪಡ್ತಿರೋ ಅವರಿಗೆ ಫೋನ್ ಹಚ್ಚಿ ಸ್ವಲ್ಪ ಹೊತ್ತು ನೀವು ಮಾತಾಡ್ಬೋದು ಬಟ್ ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡಬೇಡ್ರಿ ಕೂಲ್ ಆ್ಯಂಡ್ ಕಾಮಾಗಿ ಹೋಗ್ರಿ ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್ ವಾಚ್ ಕಟ್ಕೊಂಡು ಹೋಗ್ಬೇಡ್ರಿ ಬ್ಯಾಗ್ ತೊಗೊಂಡು ಹೋಗೋದೆ ಬ್ಯಾಗ್ ತೊಗೊಂಡು ಹೋದರೂ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಹೊರಗಡೆ ಇಡಿಸ್ತಾರೆ ಓಕೆ ಆ್ಯಂಡ್ ಟೀ ಶರ್ಟ್ ಹಾಕ್ಕೊಂಡು ಹೋಗ್ಬೋದಂತ ಭಾಳ ಜನ ಕೇಳಿದ್ರಿ ಟಿ ಶರ್ಟ್ ಹಾಕ್ಕೊಂಡು ಹೋಗ್ಬೋದು ಅದು ಚಿಕ್ಕ ಟೀ ಶರ್ಟ್ ಮೀನ್ಸ್ ಹಾಫ್ ಟೀ ಶರ್ಟ್ನ ಹಾಕ್ಕೊಂಡು ಹೋಗಬೇಕು ಹಾಫ್ ತೊಳಿಂದು ನಾನು ಹಾಕೊಂಡಿದ್ದೀನಿ ನೋಡಿ ಹಾಫ್ ತೊಳಿನ ಟಿ ಶರ್ಟ್ನ ಹಾಕ್ಕೊಂಡು ಹೋಗಬೇಕು ಆ್ಯಂಡ್ ಪುಲ್ಲು ತೊಳಿಂದು ಆಗಲಿ ಟೀ ಶರ್ಟ್ ಆಗಲಿ ಹಾಕ್ಕೊಂಡು ಹೋಗಂಗಿಲ್ಲ ಟ್ವೆಲ್ ಥರ್ಟಿಯಿಂದ ನೆಕ್ಸ್ಟ್ ನಿಮ್ಮದು ಟೂ ಥರ್ಟಿಗೆ ಏನು ಎಕ್ಸಾಮ್ ಶುರು ಆಗುತ್ತೆ ಆ ಗ್ಯಾಪ್ ಒಳಗೆ ನಿಮ್ಮನ್ನು ಹೊರಗೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹೋಗಬೇಕಾದ್ರೆ ಟೆನ್ ತರ್ಟಿಗೆ ಹೋಗಬೇಕಾದ್ರೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಚೆನ್ನಾಗಿ ಆ್ಯಂಡ್ ಒಂದು ಎಕ್ಸಾಮ್ ಮುಗಿದ ಮೇಲೆ ಸಿಕ್ಕಾಪಟ್ಟಿ ಯಾರೋ ಫ್ರೆಂಡ್ಸ್ ಸಿಗ್ತಾರೆ ಏನೋ ಸಿಗುತ್ತೆ ಓದಬೇಕು ಅದು ಮಾಡಬೇಕು ನಾನು ಅಂಥ ವಿದ್ಯಾರ್ಥಿಗಳನ್ನೂ ನೋಡಿದ್ದೀನಿ ಇನ್ನೂ ಗ್ಯಾಪ್ ಇದೆ ಆ ಟೈಮ್ ಒಳಗೆ ಓದಬೇಕು ಅಂತ ಆ ಥರ ಮಾಡಬೇಡ್ರಿ ಜಸ್ಟ್ ಸ್ಟೇ ಕೂಲ್ ಆ್ಯಂಡ್ ಕಾಮ್ ಓಕೆ ನ ನಂಗೆ ಗೊತ್ತಿದೆ ಎಲ್ಲ ಓದಿದ ಓದಿದ್ದನ್ನು ನೀವು ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮೆಲ್ಲ ಹಾಗೆ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್ ಜಸ್ಟ್ ಕೂಲ್ ಆ್ಯಂಡ್ ಆಗಿರಿ ಯಾರ ಜೊತೆಯೂ ಮಾತಾಡಬೇಡ್ರಿ ಸುಮ್ಮನೆ ಕೂತ್ಕೊಡ್ರಿ ಆರಾಮಾಗಿ ಓಕೆ ಸೊ ಆ ಥರ ಮಾಡಿರಿ ಹೆದರಬೇಡ್ರಿ ಏನೂ ಆಗೋದಿಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಬೇಕು ಫಸ್ಟ್ ಟೈಮ್ ಯಾರ್ಯಾರು ಬರಿತಿದ್ರು ಎಕ್ಸಾಮ್ನ ಹೆದ್ರಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಎಕ್ಸಾಮ್ ಬರೆದು ಬರ್ರಿ ನಿಮ್ಗೆ ಎಷ್ಟು ಗೊತ್ತಿದ್ದಾವೆ ಅಷ್ಟು ಹಾಕಿ ಓಕೆ ಸೊ ಆಮೇಲೆ ಮತ್ತ ಏನೂ ಹೇಳಬೇಕಾಗಿಲ್ಲ ಫ್ರೆಂಡ್ಸ್ ಇಷ್ಟು ನಿಮಗೆ ಆಲ್ ದಿ ಬೆಸ್ಟ್ ಹೇಳೋ ಸಂಬಂಧಿನೇ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಯಾರೂ ಹೆದರಬೇಡ್ರಿ ನಾಳೆ ಆರಾಮಾಗಿ ಹೋಗಿ ಎಕ್ಸಾಮ್ನ ಬರೆದು ಬನ್ನಿ ಫ್ರೆಂಡ್ಸ್ ಬಂದಮೇಲೆ ಮತ್ತೆ ಭೇಟಿಯಾಗೋಣ ಕಾಂಪಿಟೇಟಿವ್ ರಿಲೇಟೆಡ್ ಎನಿ ಡೌಟ್ಸ್ ಎಕ್ಸಾಮ್ ರಿಲೇಟೆಡ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಐ ಆಮ್ ಹಿಯರ್ ಟು ಅಡ್ರೆಸ್ ಯು ಪೀಪಲ್ ನಿಮ್ಮ ಒಂದು ಸಂದೇಹಗಳನ್ನು ಡೆಫಿನೆಟ್ಲಿ ನಾನು ಕ್ಲಿಯರ್ ಮಾಡ್ತೀನಿ ನಾನು ಆದಷ್ಟು ಜನರಿಗೆ ಆನ್ಸರ್ ಕೂಡ ಮಾಡಿದ್ದೀನಿ ಕಮೆಂಟ್ ಬಾಕ್ಸ್ ಮೂಲಕನೇ ಆನ್ಸರ್ಸ್ ಮಾಡಿದ್ದೀನಿ ಐನೋ ನೀವೆಲ್ಲ ಪಿ ಯು ಸಿ ಗಾಯಿ ಪಿ ಯು ಸಿ ಮುಗಿಸಿದಂಥ ವಿದ್ಯಾರ್ಥಿಗಳಿರ್ತೀರ ಬಹಳಷ್ಟು ಜನ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಗೊತ್ತಿರೋದಿಲ್ಲ ಬಟ್ ಡೆಫಿನೆಟ್ಲಿ ಐ ಟ್ರೈಡ್ ಮೈ ಬೆಸ್ಟ್ ಟು ಟೆಲ್ ಯು ವಾಟ್ ಎವರ್ ಥಿಂಗ್ಸ್ ಆರ್ ದೇರ್ ಓಕೆ ಸೊ ಇದ್ರ ಮೇಲೂ ಏನಾದರೂ ಡೌಟ್ಸ್ ಇದ್ದರೆ ಹಿಂದಿನ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯು ಪೀಪಲ್ ಪ್ರೆಷರ್ ತೊಗೊಳಂಗಿಲ್ಲ ನೀವೇನಾದರೂ ಟೆನ್ಷನ್ ತೊಗೊಂಡ್ರೆ ಗೊತ್ತಿದ್ದಿರುವಂಥ ಅಂತ ಕೂಡ ತಪ್ಪು ಮಾಡಿ ಬರ್ತೀರ ಆ ಥರ ಮಾಡೋಂಗಿಲ್ಲ ಸೊ ಆರಾಮಾಗಿ ಕೂಲ್ ಆ್ಯಂಡ್ ಕಾಮಾಗಿ ಹೋಗಿ ನೀವು ಎಕ್ಸಾಮ್ನ ಬರೆದು ಬನ್ನಿ ಓಕೆ ಸೊ ಆಲ್ ದಿ ಬೆಸ್ಟ್